ಫ್ರೆಂಡ್ಸ್, ವೆಲ್ಕಮ್ ಟು ಉಮಾ ವ್ಲಾಗ್ಸ್. ನಾನಿವತ್ತು ಕುರ್ತಿ ಹಾಲ್ನ ಮಾಡ್ತಾ ಇದ್ದೀನಿ. ಫ್ಲಿಪ್ಕಾರ್ಟ್ ಹಾಗೆ ಮೈಂತ್ರಾಯಿಂದ ಕೆಲವು ಕುರ್ತಿ ಹಾಗೆ ಒಂದು ಡ್ರೆಸ್ನ ತರಿಸಿದ್ದೀನಿ. ಆ ಬಟ್ಟೆಗಳ ಬಗ್ಗೆ ರಿಯಲ್ ರಿವ್ಯೂನ ನಾನು ನಿಮ್ಮ ಮುಂದೆ ಕೊಡ್ತಾ ಇದ್ದೀನಿ ಇವತ್ತು. ಯಾರಾದರೂ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಫಸ್ಟ್ ನಾನು ನಿಮಗೆ ಬಟ್ಟೆಗಳನ್ನ ತೋರಿಸೋಕ್ಕಿಂತ ಮುಂಚೆ ಫ್ಲಿಪ್ಕಾರ್ಟ್ ಯಾವ ಥರ ವರ್ಕ್ ಆಗುತ್ತೆ, ನಾವು ಏನೇನು ನೋಡಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದು ನಿಮಗೆ ಟಿಪ್ಸ್ ಅಂತಲೂ ಅಂದ್ಕೊಳ್ಬೋದು. ನೀವು ಏನಾದರೂ ತೊಗೊಳ್ಬೇಕು ಅಂತಂತಂದರೆ ಇಷ್ಟನ್ನು ನಿಮ್ಮ ಗಮನದಲ್ಲಿ ಇಟ್ಕೊಂಡು ನೀವು ಖರೀದಿ ಮಾಡ್ಬೋದು. ಫ್ಲಿಪ್ಕಾರ್ಟಲ್ಲಿ ಏನಾಗುತ್ತಂತಂದರೆ ಯಾರಾದರೂ ಸೆಲ್ ಮಾಡ್ಬೋದು. ನಮ್ಮಂಥವ್ರು ನಿಮ್ಮಂಥವ್ರು ಏನಾದರೂ ನಾವು ಹೊಲಿತಾ ಇದ್ದರೆ ಬಟ್ಟೆ ಅಥವಾ ಏನೋ ಆದರೂ ಆಗಲಿ ನಾವು ಅದರಲ್ಲಿ ಹಾಕಿ ಸೆಲ್ ಮಾಡ್ಬೋದು. ಫ್ಲಿಪ್ಕಾರ್ಟ್, ಮೈಂತ್ರಾ ಅವೆಲ್ಲನೂ ಜಸ್ಟ್ ನಮಗೆ ಸೆಲ್ಲಿಂಗ್ ಪರ್ಪಸ್ ಪ್ಲ್ಯಾಟ್ಫಾರ್ಮ್ನ ಮಾಡಿಕೊಡ್ತವೆ. ಯಾರಾದರೂ ಅದರಲ್ಲಿ ಸೆಲ್ ಮಾಡ್ಬೋದು. ನಾವು ಆನ್ಲೈನ್ ಶಾಪಿಂಗ್ ಮಾಡಬೇಕಾದ್ರೆ ಏನೇನು ಗಮನದಲ್ಲಿ ಇಟ್ಕೊಳ್ಬೇಕು ಅಂತಂದರೆ, ಯಾರು ಸೆಲ್ ಮಾಡ್ತಾ ಇರ್ತಾರಲ್ಲ ಅವರ ರಿವ್ಯೂನ ಫಸ್ಟ್ ನೋಡಬೇಕಾಗತ್ತೆ ನಾವು. ಹಾಗೆ ಅಲ್ಲಿ ತುಂಬ ಚೆನ್ನಾಗಿರೋ ಇಮೇಜಸ್ ಹಾಕ್ಬಿಟ್ಟಿರ್ತಾರೆ, ಅದನ್ನು ನೋಡಿ ತುಂಬ ಜನ ಮೋಸ ಹೋಗಿದ್ದಾರೆ. ಸೊ ಆ ಇಮೇಜಸ್ನ ನೋಡಿ ಅಲ್ಲದೇ ಅಲ್ಲಿ ರಿವ್ಯೂ ಕೊಟ್ಟಿರ್ತಾರೆ, ಅದನ್ನು ಓದಿ ನಾವು ತಿಳ್ಕೊಳ್ಬೇಕಾಗತ್ತೆ. ಆದರೆ ಎಷ್ಟೇ ಓದಿದ್ರು ಕೆಲವೊಮ್ಮೆ ಮೋಸ ಹೋಗ್ತೀವಿ. ಅದಕ್ಕೆ ನಾವು ತುಂಬ ದುಬಾರಿಯಾಗಿರೋ ಥಿಂಗ್ಸ್ನ ಏನಾದರೂ ತೊಗೊಳ್ಬೇಕು ಅಥವಾ ಬಟ್ಟೆನೇ ತೊಗೊಳ್ಬೇಕು ಅಂತಂತಂದರೆ ನೋಡಿ ತೊಗೊಳ್ಳಿ. ಆನ್ಲೈನ್ ಶಾಪಿಂಗಲ್ಲಿ ಎಲೆಕ್ಟ್ರಾನಿಕ್ ಗೂಡ್ಸ್ ಅಂಥವ್ರಕ್ಕೆಲ್ಲ ನಾವು ನಂಬೋದು, ಏನೂ ಪ್ರಾಬ್ಲಮ್ ಆಗಲ್ಲ. ಬಟ್ ಬಟ್ಟೆ ವಿಷಯಕ್ಕೆ ಬಂದಾಗ ಕೆಲವೊಮ್ಮೆ ಮೋಸ ಆಗೋದು ಸಹಜ. ಹಾಗೆ ಕಲರ್ ಅಲ್ಲಿ ತೋರಿಸಿರೋ ಕಲರೇ ಬೇರೆ ಇರುತ್ತೆ, ಅದು ನಮಗೆ ಬಂದ ತಕ್ಷಣ ಆ ಕಲರೇ ಬೇರೆ ಥರ ಕಾಣಿಸುತ್ತೆ. ಅಲ್ಲಿ ಫೋಟೋಗ್ರಫಿಯಲ್ಲಿ ಅದು ತುಂಬ ಬ್ರೈಟಾಗಿ ತುಂಬ ಚೆನ್ನಾಗಿ ಕಾಣಿಸಿರುತ್ತೆ ನಮಗೆ, ಆದರೆ ರಿಯಾಲಿಟಿಯಲ್ಲಿ ಅದು ಬೇರೆ ಥರನೇ ಬಂದಿರುತ್ತೆ. ಸೊ ನೀವೇನಾದರೂ ಬೈ ಮಾಡ್ತಾ ಇರಬೇಕಾದ್ರೆ ನೋಡಿ, ಯೋಚನೆ ಮಾಡಿ ಬೈ ಮಾಡಿ. ಜಾಸ್ತಿ ರೇಟ್ದು ಏನಾದರೂ ಬೈ ಮಾಡ್ತಾ ಇದ್ದರೆ ಸೆಲ್ಲರ್ಸ್ ರಿವ್ಯೂ ನೋಡಿ ಬೈ ಮಾಡಿ. ಇವತ್ತು ನನ್ನ ಬಟ್ಟೆಗಳನ್ನ ನಿಮಗೆ ತೋರಿಸ್ತೀನಿ. ನಾನು ಮೂರು ಕುರ್ತಿ ಹಾಗೆ ಒಂದು ಡ್ರೆಸ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಎರಡು ಡ್ರೆಸ್ ಮೂರು ಕುರ್ತೀಸ್ ತೊಗೊಂಡಿದ್ದೆ, ಬಟ್ ಅದು ನನ್ನ ಫ್ರೆಂಡ್ ಇಂಡಿಯಾದಿಂದ ಬರೋ ಮುಂಚೆ ಅದು ಇನ್ನೊಂದು ಡೆಲಿವರಿ ಆಗಲಿರಲಿಲ್ಲ. ಸೊ ಅವಳು ಮೂರು ಕುರ್ತಿ ಹಾಗೆ ಒಂದು ಡ್ರೆಸ್ನ ತಂದಿದ್ದಾಳೆ, ನಾನು ನಿಮಗೆ ತೋರಿಸ್ತೀನಿ ಇವತ್ತು. ಇವಾಗ ನಾನು ಬರೀ ಬಟ್ಟೆಗಳನ್ನ ತೋರಿಸ್ತೀನಿ, ಆಮೇಲೆ ವಿಡಿಯೋ ಕೊನೆಯಲ್ಲಿ ಹಾಕೊಂಡು ತೋರಿಸ್ತೀನಿ ಆ ಥರ ಕಾಣುತ್ತೆ ಅಂತ ಹೇಳಿ. ನಾನು ಫಸ್ಟ್ ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿರೋ ತೋರಿಸ್ತೀನಿ, ಆಮೇಲೆ ಮೈಂತ್ರಾದು ತೋರಿಸ್ತೀನಿ. ಫ್ಲಿಪ್ಕಾರ್ಟಲ್ಲಿ ನಾನು ತೊಗೊಂಡಿರುವಂತಹ ಫಸ್ಟ್ ಕುರ್ತಿ ಇದು, ಬ್ಲ್ಯಾಕ್ ಕಲರ್ ಕಾಲರ್ ನೆಕ್ ಇದೆ, 3/4 ಸ್ಲೀವ್ ಇದೆ, ಹಾಗೆ ಇಲ್ಲಿ ಬಟನ್ಸ್ ಎಲ್ಲ ಬಂದಿದೆ. ಇದು ಫುಲ್ಲೇ ನಾನು ವಿಡಿಯೋ ಕೊನೆಯಲ್ಲಿ ತೋರಿಸ್ತೀನಿ ಹಾಕ್ಕೊಂಡು. ಇದರ ರೇಟ್ ಬಂದು 570. ಇದಕ್ಕೆ ಸೈಡ್ ಕಟ್ ಇಲ್ಲ. ಈ ರೇಟಿಗೆ ಓಕೆ, ಚೆನ್ನಾಗೇ ಇದೆ ಈ ಕ್ಲಾತು, ತೊಗೊಳ್ಬೋದು. ಆಫೀಸ್ ವೇರ್, ರೆಗ್ಯುಲರ್ ವೇರ್ಗೆ ಇದನ್ನು ಯೂಸ್ ಮಾಡ್ಬೋದು. ಚೆನ್ನಾಗಿದೆ ಈ ಕುರ್ತಿ, ರೇಟಿಗೆ ತಕ್ಕಂತೆ ಬಟ್ಟೆನೂ ಇದೆ ಇದು. ಈ ಫೋಟೋಲಿ ಕಾಣ್ತಾ ಇರ್ಬೋದು ನಾ ರಿಯಲ್ ಕಲರ್ಗೂ ಆ ಫೋಟೋದಲ್ಲಿ ಇರೋ ಕಲರ್ಗೂ. ನಾನು ನೆಕ್ಸ್ಟ್ ತೊಗೊಂಡಿರುವಂಥ ಇನ್ನೊಂದು ಕುರ್ತಿ ಪರ್ಪಲ್ ಕಲರ್ ಇದೆ, ಇದನ್ನು ಕಾಲರ್ ನೆಕ್ ಇದು, ಇಲ್ಲಿ ಹಾಫ್ ಸ್ಲೀವ್ ಥರ ಇದು ಇಲ್ಲಿವರೆಗೂ ಬರುತ್ತೆ. ಆಮೇಲೆ ಈ ಥರ ಹಿಂಗೆ ಮಡಿಸ್ಕೊಳ್ಳೋಕ್ಕೆ ಕಾಲರ್ ಇದು ಮಡಿಸ್ಕೊಳ್ಬೋದು. ಇದು ಯೆಲ್ಲೋ ಕಲರ್ ಇದೆ. ಆಮೇಲೆ ಇದಕ್ಕೂ ಕಟ್ಟು ಎಂಡಲ್ಲಿದೆ, ಇಲ್ಲಿ ಸೈಡಲ್ಲಿ ಎಲ್ಲೂ ಕಟ್ಟಿಲ್ಲ. ಇದು ರೇಟ್ 909, ಬಟ್ ಇದು ಮಾತ್ರ ತುಂಬ ಮೋಸ ಹೋಗಿದ್ದೀನಿ ನಾನು. ಈ ಬಟ್ಟೆ ಚೆನ್ನಾಗಿಲ್ಲ, ಏನಿದು ತುಂಬ ದಿವಸ ಬಾಳ್ಕೆನೂ ಬರಲ್ಲ ಅಂತ ನನಗನ್ಸುತ್ತೆ. ಇಲ್ಲಿರೋ ಪ್ರಿಂಟೂ ಇದು ಹೋಗುತ್ತೆ, ಈ ದುಡ್ಡಿಗೆ ಇದು ಚೆನ್ನಾಗಿರೋ ಪ್ರಾಡಕ್ಟ್ ಅಲ್ಲ ಅನ್ಸುತ್ತೆ ನನಗೆ. ಇಮೇಜ್ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಅದನ್ನೇ ನೋಡಿ ನಾನು ತೊಗೊಂಡಿದ್ದು. ಬಟ್ ಇದು ನಂಗೆ ಸ್ವಲ್ಪ ಮೋಸ ಆಗಿದೆ ಆ ರೇಟಿಗೆ, ಇದೊಂದು ಒಳ್ಳೆ ಪ್ರಾಡಕ್ಟ್ ಅಲ್ಲ ಅಂತ ಅನ್ನಿಸ್ತು. ಬಟ್ ತೊಗೊಂಡಿದ್ದೀನಿ, ಹಾಕೊಳ್ತೀನಿ. ಬಟ್ ನನಗೆ ಈ ಕಲರ್ ತುಂಬ ಇಷ್ಟ ಆಗಿ ನಾನು ತೊಗೊಂಡಿದ್ದು ಪರ್ಪಲ್. ಬಟ್ ಓಕೆ, ಏನು ಮಾಡೋಕ್ಕಾಗಲ್ವಲ್ಲ ತೊಗೊಂಡ್ಮೇಲೆ. ನಾನು ನೆಕ್ಸ್ಟ್ ಮೈಂತ್ರಾಲಿ ತಂದಿರೋದನ್ನ ತೋರಿಸ್ತೀನಿ. ಇದು ನನ್ನ ನೆಕ್ಸ್ಟ್ ಕುರ್ತಿ ಮೈಂತ್ರಾಲಿ ತೊಗೊಂಡಿರೋದು. ಇದನ್ನು ಕಾಲರ್ ನೆಕ್, 3/4 ಸ್ಲೀವ್ ಇಲ್ಲಿ ಇದಕ್ಕೆ ಕಟ್ಟಿದೆ. ಇದು ಸ್ಟ್ರೇಟ್ ಕಟ್ಟಲ್ಲಿದೆ. ಇದು ಗ್ರೇ ಕಲರ್, ಇಲ್ಲಿ ಮಧ್ಯದಲ್ಲಿ ಈ ಥರ ಗೋಲ್ಡ್ ಚಿಕ್ಕದು ಲೀಫ್ ಥರ ಬಂದಿದೆ, ನೋಡ್ಬೋದು ಇದನ್ನು ಎಷ್ಟು ಡಿಫ್ರೆನ್ಸಲ್ಲಿ ಕಾಣಿಸ್ತಾ ಇದೆ ಇಮೇಜಲ್ಲಿ ಅಂತ. ಇದು ರೇಟ್ ಬಂದು 426. ಓಕೆ, ಇದು ಚೆನ್ನಾಗೇ ಇದೆ. ಇದು ಕಾಟನ್ ಕ್ಲಾತ್ ಅಲ್ಲ, ಇದು ಸಿಂಥೆಟಿಕ್
ಸಿಂಥೆಟಿಕ್ ಬಟ್ಟೆ ಇದು, ರೆಗ್ಯುಲರ್ ಯೂಸ್ಗೆ ಹಾಕ್ಕೊಂಡು ಹೋಗ್ಬೋದು. ಚೆನ್ನಾಗಿದೆ ಇದು, ಓಕೆ ಈ ರೇಟ್ಗೆ ಇದು ಚೆನ್ನಾಗಿದೆ. ನೆಕ್ಸ್ಟ್ ತೊಗೊಂಡಿರೋಂಥ ನಾನು ಒಂದು ಡ್ರೆಸ್ ಇದು, ಇದನ್ನು ತೋರಿಸ್ತೀನಿ. ಇದು ಫುಲ್ ತ್ರೀ ಪೀಸ್, ಹಂಗಂದ್ರೆ ಚುಡಿದಾರ್ ಥರನೇ ಬಂದಿದೆ ಇದು. ಕೆಳಗಡೆ ಪ್ಯಾಂಟ್ ಹಾಗೆ ವೇಲ್ನೂ ಬಂದಿದೆ. ಇದನ್ನು 3/4 ಸ್ಲೀವ್ ಈ ಥರ ಇದೆ. ಇಲ್ಲಿ ಮುಂದೆ ಹಿಂಗೆ ಮುಂದೆ ಈ ಥರ ಬಟನ್ಸ್ ಇದೆ. ಇದು ಕ್ರೀಮ್ ಹಾಗೆ ಬ್ರೌನ್ ಅಲ್ಲಿ ಕಲರ್ ಇದೆ. ಇದರ ರೇಟ್ 1500. ಇದಿಲ್ಲಿ ಈ ಥರ ಸೈಡ್ಗೆ ಹಿಂಗೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಇದೆ. ಇದು ಬಟ್ಟೆ ಚೆನ್ನಾಗಿದೆ, ಇದು 1500ಗೆ ವರ್ತ್ ಇದೆ. ಇದು ಈ ಥರ ಇದೆ. ಇದು ಕ್ರೀಮ್ ಕಲರಲ್ಲಿ ಪ್ಯಾಂಟ್ ಬಂದಿದೆ, ಪುಷ್ ಪ್ಯಾಂಟ್ ಥರ ಇದೆ. ಇದು ವೇಲ್ ಈ ಥರ ಇದೆ, ವೇಲ್ ಈ ಥರ ಇದೆ. ನಾನು ತೊಗೊಂಡಿರೋಂಥ ಡ್ರೆಸ್ಗಳಿಷ್ಟೇ ನಿಮಗೆ ಎಲ್ಲ ತೋರಿಸಿದೆ. ನಿಮಗೆ ಯಾವ್ದು ಇಷ್ಟ ಆಯಿತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ನೀವು ಆನ್ಲೈನ್ ಶಾಪಿಂಗ್ ಮಾಡಬೇಕಾದ್ರೆ ಫಸ್ಟು ರಿವ್ಯೂನ ನೋಡಿ. ರಿವ್ಯೂವಲ್ಲಿ ಆಲ್ಮೋಸ್ಟ್ ನಮಗೆ ಗೊತ್ತಾಗುತ್ತೆ ಅದು ಚೆನ್ನಾಗಿದೆಯೋ ಇಲ್ವೋ ಅಂತ ಹೇಳಿ. ಅಲ್ಲಿ ಏನಾದರೂ ರಿವ್ಯೂ ಇಲ್ಲ ಅಂತಂತಂದರೆ ಅದು ಅವರ ಸೆಲ್ಲರ್ ಬಗ್ಗೆನೆ ನೀವು ನೋಡಬೇಕಾಗತ್ತೆ, ಅದನ್ನು ನೋಡಿ ತೊಗೊಳ್ಬೋದು. ಹಾಗೆ ಇಲ್ಲಾಂತಂದರೆ ಯೂಟ್ಯೂಬಲ್ಲೂ ಇವಾಗ ಸಾಕಷ್ಟು ಜನ ಇದರದ್ದು ಹಾಲ್ ಮಾಡಿ ನಿಮಗೆ ಅದರ ಪ್ರಾಡಕ್ಟ್ ರಿವ್ಯೂನ ಮಾಡ್ತಾಯಿದ್ದಾರೆ. ಸೊ ಅಲ್ಲಿನೂ ನೋಡಿ ನಿಮಗೆ ಯಾವುದು ಚೆನ್ನಾಗಿ ಅನಿಸ್ತು ಅಂತಂದರೆ ನೀವು ಅಲ್ಲಿಂದನೂ ತೊಗೊಳ್ಬೋದು. ಇಲ್ಲ ಅಂತಂದರೆ ನೀವು ಬ್ರ್ಯಾಂಡ್ನ ಪ್ರಿಫರ್ ಮಾಡಿ, ಯಾವ್ದನ್ನು ಬ್ರ್ಯಾಂಡನ್ನು ತೊಗೊಂಡ್ರೆ ನಾವು ಅವರು ಅದೇ ಕ್ವಾಲಿಟಿನ ಮೇಂಟೈನ್ ಮಾಡ್ತಾರೆ. ಸೊ ನೀವು ಬ್ರ್ಯಾಂಡ್ನ ಪ್ರಿಫರ್ ಮಾಡ್ಬೋದು. ಫ್ರೆಂಡ್ಸ್, ಇಷ್ಟೇ ಆಗಿತ್ತು ಇವತ್ತಿನ ನನ್ನ ಒಂದು ವಿಡಿಯೋ. ನನ್ನ ಬಟ್ಟೆಗಳನ್ನ ನಿಮಗೆ ತೋರಿಸಿದೆ, ಹಾಗೆ ನನಗೆ ಗೊತ್ತಿರುವಂಥ ಕೆಲವು ಸಜೆಷನ್ಸ್ನ ನಿಮಗೆ ಕೊಟ್ಟೆ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಇನ್ನು ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಮಸ್ಕಾರ, ಮತ್ತು ಮುಂದಿನ ವಿಡಿಯೋದಲ್ಲಿ ನಿಮಗೆಲ್ಲ ಸಿಗ್ತೀನಿ.